ಉತ್ತರ ಕೊಟ್ಟಿಲ್ಲ. ಕಂಠೀರವ ಸ್ಟೇಡಿಯಂನಲ್ಲಿ ಇವತ್ತು ಭಾರಿ ಹೈ ಡ್ರಾಮಾ. ಅಥ್ಲೀಟ್ಗಳು ಪ್ರಾಕ್ಟೀಸ್ ಮಾಡ್ತಿದ್ದಾಗ ಅಲ್ಲಿಗೆ ಬಂದ ಮಹಿಳೆಯೊಬ್ಬರು ಚಪ್ಪಲಿ ತೋರಿಸಿ ಇದೇ ನಿಮಗೆ ಅವಾರ್ಡ್ ಅಂತೆಲ್ಲ ನಿಂದಿಸಿದ್ದಾರೆ. ಈ ಗಲಾಟೆ ನಡೆದಿದ್ದು ಯಾಕೆ, ಇಬ್ಬರಿಗೂ ಇದ್ದ ಕಿರಿಕ್ ಏನು ನೋಡಿ. ಯು ಆರ್ ಎ ಬಿಗ್ ಫ್ರಾಡ್, ಚಪ್ಪಲಿಯೇ ನಿಂಗೆ ನಿಜವಾದ ಅವಾರ್ಡ್. ಹೀಗೆ ಇಬ್ಬರು ಮಹಿಳೆಯರ ನಡುವೆ ಜೋರ್ ಜೋರ್ ವಾಗ್ವಾದಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣ. ಬಯಸಿಕೊಂಡವರು ಅಥ್ಲೀಟ್ ಬಿಂದು ರಾಣಿ, ಬೈದವರು ಕೋಚ್ ಪತ್ನಿ. ತನಗೆ ಸಂಬಂಧ ಪಡದೇ ಇದ್ರೂ ಕೋಚ್ ಪತ್ನಿ ಬಂದು ಅಥ್ಲೀಟ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಶೋ ಒಂದಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಈ ಗಲಾಟೆ ನಡೆದಿದೆಯಂತೆ. ಒಂದು ಶೋಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ ಬಂದ್ಬಿಟ್ಟು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನನ್ನ ಪಾಡೆ ನನ್ನ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ, ಬಟ್ ಬಂದಿದ ಕೂಡಲೇ ಇವರು ಬಂದು ಇಲ್ಲಿ ಕೂಗಾಡಿ ಹಾರಾಡಿ ನೀನು ತಪ್ಪು ಹೇಳಿದ್ಯಾ, ನೀನು ತಪ್ಪು ಮಾಹಿತಿ ಕೊಟ್ಟಿದ್ಯಾ, ನೀನು ಸುಳ್ಳು ಹೇಳಿದ್ಯಾ ಅಂತ ಎಲ್ಲ ಹೇಳಿಬಿಟ್ಟು ಅಲಿಗೇಷನ್ ಮಾಡ್ತಾರೆ ಸರ್. ಆದರೆ ಇದಕ್ಕೆ ಕೋಚ್ ಯತೀಶ್ ಪತ್ನಿ ಶ್ವೇತಾ ಹೇಳೋದೇ ಬೇರೆ. ಖೇಲ್ ರತ್ನ ಪ್ರಶಸ್ತಿ ಬಂದಿದೆ ಅಂತ ಬಿಂದು ರಾಣಿ ಪೋಸ್ಟ್ ಹಾಕಿದ್ರಂತೆ. ಇದನ್ನ ಕೋಚ್ ಯತೀಶ್ ಪ್ರಶ್ನಿಸಿದ್ದಕ್ಕೆ ಬೆದರಿಕೆ ಹಾಕಿದ್ರಂತೆ. ಇದು ಬರೀ ಖೇಲ್ ರತ್ನ ಪ್ರಶಸ್ತಿ ವಿಚಾರವಷ್ಟೇ ಅಲ್ಲ, ಬಿಂದು ರಾಣಿ ವಿರುದ್ಧ ಕೋಚ್ ಪತ್ನಿ ಕಳ್ಳತನದ ಆರೋಪವನ್ನೂ ಮಾಡಿದ್ದಾರೆ. ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಗಲಾಟೆ ಬಗ್ಗೆ ಅಥ್ಲೀಟ್ ಅಸೋಸಿಯೇಷನ್ಗೆ ದೂರು ಕೊಡ್ತೀನಿ ಅಂತ ಬಿಂದು ರಾಣಿ ಹೇಳಿದ್ದಾರೆ. ಇಬ್ಬರ ವಿರುದ್ಧ ಕ್ರಮಕ್ಕೆ ಕ್ರೀಡಾ ಸಚಿವ ನಾಗೇಂದ್ರ ಸೂಚನೆ ನೀಡಿದ್ದಾರೆ. ಆದರೆ ಇವತ್ತು ಅವರು ಸಾರ್ವಜನಿಕರಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನು ನಾವು ಕೂಡ ಖಂಡಿಸ್ತಾ ಇದೀವಿ. ಅದನ್ನು ತಕ್ಷಣವೇ ಕೂಡಲೇ ಅವರಿಬ್ಬರ ಮೇಲೆ ಕೂಡ ಈ ರೀತಿ ವರ್ತನೆ ಮಾಡಿದ್ದಕ್ಕೆ ಕೂಡ ನಾವು ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಹೇಳ್ತೇವೆ. ವಿರೋಧ ಪಕ್ಷದ ನಾಯಕ ಕಣ್ಮುಚ್ಚಿ ಬಿಡೋದ್ರಲ್ಲಿ ಡಿಸಿಎಂ ಆದ ಬೆಳವಣಿಗೆಗೆ ನೆರೆಯ ಮಹಾರಾಷ್ಟ್ರ ಸಾಕ್ಷಿಯಾಗಿದ್ದು ನಿಮಗೆ ಗೊತ್ತೇ ಇದೆ. ಅಲ್ಲಿಗೆ ನಿಲ್ಲಿಲ್ಲ ಬೆಳವಣಿಗೆ, ಅನರ್ಹತೆಯ ಭೀತಿ, ಜೊತೆಗೆ ಬಂದವರು ಅರ್ಧಕ್ ವಾಪಸ್ಸಾಗಿ ಪಜೀತಿ, ಒಗ್ಗಟ್ಟಿನ ನೀತಿ, ಹೀಗೆ ಸಾಗಿದೆ ಮಹಾರಾಜಕೀಯ. ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ವಿರುದ್ಧವೇ ಬಂಡಾಯ ಎದ್ದಿದ್ದ ಎನ್ಸಿಪಿ ನಾಯಕ ಅಜಿತ್ ಪವಾರ್ಗೆ ಅನರ್ಹತೆಯ ತೂಗುಗತ್ತಿ ಎದುರಾಗಿದೆ. ನಿನ್ನೆಯಷ್ಟೇ ಶಿವಸೇನೆ ಬಿಜೆಪಿ ಮೈತ್ರಿ ಸರ್ಕಾರಕ್ಕೆ ಬೆಂಬಲ ನೀಡಿ ಡಿಸಿಎಂ ಜೊತೆ ಸಚಿವಗಿರಿ ಸ್ವೀಕರಿಸಿದ್ದ 9 ಮಂದಿ ವಿರುದ್ಧ ಎನ್ಸಿಪಿ ನಾಯಕ ಶರದ್ ಪವಾರ್ ಅನರ್ಹತೆ ಅಸ್ತ್ರ ಪ್ರಯೋಗಿಸಿದ್ದಾರೆ. ಮಹಾಸ್ಪೀಕರ್ಗೂ ಶರದ್ ಪವಾರ್ ಪತ್ರ ಬರೆದಿದ್ದಾರೆ. ನಮ್ಮ ಬಳಿ ಹೆಚ್ಚಿನ ಎಂಎಲ್ಎಗಳ ಬಲ ಇದೆ, ಹೀಗಾಗಿ ಅನರ್ಹಗೊಳಿಸೋಕೆ ಆಗಲ್ಲ ಅಂತ ಬಂಡಾಯ ನಾಯಕ ಡಿಸಿಎಂ ಅಜಿತ್ ಪವಾರ್ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಅಜಿತ್ ಬಣ ಸುನಿಲ್ ತಾತ್ಕಾರಿಯವರನ್ನ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವ ಸುನಿಲ್ ತಾತ್ಕಾರಿ ಮತ್ತು ಪ್ರಫುಲ್ ಪಟೇಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎನ್ಸಿಪಿ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಸುಳೆ ಪತ್ರವನ್ನ ಬರೆದಿದ್ರು. ಇದರ ಬೆನ್ನಲ್ಲೇ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಈ ನಡುವೆ ಅಜಿತ್ ಜೊತೆ ಬಂದಿದ್ದ ಶಾಸಕ ಅಮೋಲ್ ಕೊಲ್ಹೆ ಶರದ್ ಪವಾರ್ ಬಣಕ್ಕೆ ವಾಪಸ್ಸಾಗಿದ್ದಾರೆ. ಉಳಿದವರು ಬರ್ತಾರೆ ಅಂತಿದ್ದಾರೆ ಶರದ್ ಪವಾರ್. ಎನ್ಸಿಪಿ ಬಿಕ್ಕಟ್ಟಿನಿಂದ ಪಕ್ಷದ ಒಗ್ಗಟ್ಟಿನ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ನೇತೃತ್ವದಲ್ಲಿ ಪಕ್ಷಕ್ಕೆ ಏನೂ ಆಗಲ್ಲ ಅಂತ ಬಂಡಾಯ ನಾಯಕ ಅಜಿತ್ ಪವಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುತ ಅಚ್ಚಿ ತರಹ ಬಹುತ ಅಚ್ಚಿ ತರಹ. ಇದೇ ಜುಲೈ 17-18ರಂದು ಬೆಂಗಳೂರಿನಲ್ಲಿ ವಿಪಕ್ಷಗಳ ಮುಖಂಡರ ಸಭೆ ನಡೆಯಲಿದೆ. ಆಗ ಮಹಾ ಬಿಕ್ಕಟ್ಟಿನ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇಬ್ಬಾಗವಾದಾಗ ಉದ್ಭವಿಸಿದಂತೆಯೇ ಈಗ ಮತ್ತೊಂದು ಪಕ್ಷ ಅಂದ್ರೆ ಎನ್ಸಿಪಿಯಲ್ಲೂ ಕೂಡ ಚಿಹ್ನೆ ಹಾಗೆ ಮಾನ್ಯತೆಗೆ ಪೈಪೋಟಿ ಶುರುವಾಗಿದೆ. ಇಲ್ಲಿ ಸಂಖ್ಯಾಬಲ ಎಲ್ಲದಕ್ಕೂ ಉತ್ತರ ಆಗಿರೋದ್ರಿಂದ ಯಾರ ಬಣದಲ್ಲಿ ಎಷ್ಟಿದೆ ಸಂಖ್ಯಾಬಲ ಗಮನಿಸ್ತಾ ಹೋಗೋಣ. ಪಕ್ಷದ ಚಿಹ್ನೆ ಮಾನ್ಯತೆ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಈ ಸಂಖ್ಯೆಗಳು. ಎನ್ಸಿಪಿಯ ಒಟ್ಟು ಶಾಸಕರ ಸಂಖ್ಯೆ ಇರೋದು 53, ಅದರಲ್ಲಿ ಅಜಿತ್ ತಮ್ಮ ಪರವಾಗಿದ್ದಾರೆ ಅಂತ ಹೇಳ್ತಾ ಇರೋದು 43ಕ್ಕೂ ಅಧಿಕ ಮಂದಿ.
ಆದ್ರೆ ಸತ್ಯಕ್ಕೆ ಅಜಿತ್ ಟೀಮ್ ನಲ್ಲಿ ಅಜಿತ್ ಪವಾರ್ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರೋದು 28 ಮಂದಿ ಇನ್ನು ಶರತ್ ಪವಾರ್ ಅವರ ಟೀಮ್ ಅಲ್ಲಿ ಉಳ್ಕೊಂಡಿರೋರು 25 ಮಂದಿ ಇಲ್ಲಿ ಪಕ್ಷದ ಚಿಹ್ನೆ ಹಾಗೆ ಮಾನ್ಯತೆ ಸಿಗಬೇಕು ಅಂತಂದ್ರೆ 36 ಮಂದಿಗೂ ಅಧಿಕ ಶಾಸಕರ ಬಲ ಬೆಂಬಲ ಯಾರ ಟೀಮ್ ನಲ್ಲಿ ಇರುತ್ತೋ ಅಲ್ಲಿಗೆ ಉಳ್ಕೊಳ್ಳೋತೆ ಪಕ್ಷದ ಚಿಹ್ನೆ ಹೀಗಾಗಿ ಯಾರು ಇನ್ ಕೇಸ್ ಈ ಒಂದು ಪ್ರಕರಣ ಚುನಾವಣಾ ಆಯೋಗದ ಸಮ್ಮುಖಕ್ಕೆ ಹೋದಾಗ ಯಾರ ಬಣದಲ್ಲಿ ಹೆಚ್ಚಿನ ಶಾಸಕರ ಸಂಖ್ಯೆ ಇರುತ್ತೆ ಅವರಿಗೆ ಉಳಿಯುತ್ತೆ ಎನ್ಸಿಪಿ ಪಕ್ಷದ ಚಿಹ್ನೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಭದ್ರತೆ ಎಷ್ಟಿದೆ ಅಂದ್ರೆ ಅವರ ಬಳಿ ಒಂದು ನುಣ ಹೋಗೋಕೂ ಕೂಡ ಎಸ್ಪಿಜಿ ಪರ್ಮಿಷನ್ ತಗೋಬೇಕು ಅಂತದ್ರಲ್ಲಿ ಇವತ್ತು ನಮೋ ಮನೆ ಮೇಲೆಯೇ ಆಗುಂತಕ ಡ್ರೋನ್ ಒಂದು ಹರಿದಾಡಿದೆ ಈ ಡ್ರೋನ್ ಬಂದಿದ್ದ ಎಲ್ಲಿಂದ ಹಾರಿಸಿದ್ದು ಯಾರು ಅನ್ನೋದು ಪೊಲೀಸರು ಎಷ್ಟೇ ತಲೆ ಕೆಡಿಸಿಕೊಂಡ್ರು ಮೂಲ ಪತ್ತೆ ಹಚ್ಚೋಕೆ ಆಗ್ತಾ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ವಿಶ್ವವೇ ನಮ್ಮ ಆಡಳಿತಕ್ಕೆ ಮೆಚ್ಚಿ ಬಹುಪರಾಕ್ ಹಾಕ್ತಿದೆ ಇನ್ನಷ್ಟು ಮಂದಿ ವಿರೋಧಿಗಳ ಟೀಕೆ ಟಿಪ್ಪಣಿಗಳಿಗೂ ಏನು ಕಮ್ಮಿ ಇಲ್ಲ ನಮ್ಮ ಕೈಗೊಂಡ ಕೆಲ ಕ್ರಮಗಳಿಂದ ಅವರ ಮೇಲೆ ಅನೇಕ ಬಾರಿ ದಾಳಿ ಯತ್ನವೂ ನಡೆದಿದೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮುಂದಾಗಿರೋ ನಮ್ಮ ಮೇಲೆ ಮತ್ತೆ ದಾಳಿ ಭೀತಿಯೂ ಇದೆ ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಮನೆ ಮೇಲೆ ಅನುಮಾನಾಸ್ಪದವಾಗಿ ಡ್ರೋನ್ ಹಾರಿದ್ದು ಆತಂಕ ಮೂಡಿಸಿದೆ ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರೋ ಪ್ರಧಾನಿ ನಿವಾಸದ ಮೇಲೆ ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಅಪರಿಚಿತ ಡ್ರೋನ್ ಒಂದು ಹಾರಾಡ್ತಿತ್ತು ಎಸ್ಪಿಜಿ ತಂಡ ಈ ಬಗ್ಗೆ ದೆಹಲಿ ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಿದೆ ನೋ ಫ್ಲೈ ಝೋನ್ ಆಗಿದ್ರು ಡ್ರೋನ್ ಹಾರಿಸಿದ್ಯಾರು ಉದ್ದೇಶ ಏನು ಅನ್ನೋದು ಮಾತ್ರ ಗೊತ್ತಾಗಿಲ್ಲ ದೆಹಲಿ ಪೊಲೀಸರು ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೂ ಮಾಹಿತಿ ನೀಡಿದ್ದಾರೆ ನಮ್ಮ ಮನೆ ಮೇಲೆ ಹಾರಿದ ಡ್ರೋನ್ ಯಾವುದು ಅಂತ ಹುಡುಕಿದ್ರು ಅದು ಸಿಕ್ಕೇ ಇಲ್ಲ ಸದ್ಯ ಆತಂಕ ಮೂಡಿಸಿದ ಡ್ರೋನ್ಗೆ ಹುಡುಕಾಟ ಮುಂದುವರೆದಿದೆ ನಮ್ಮ ನಿವಾಸಕ್ಕೂ ಭದ್ರತೆ ಹೆಚ್ಚಿಸಲಾಗಿದೆ ದಿನದ ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ